ಎಲ್ಲರಿಗೂ ಮುಂಜಾನೆಯ ವಂದನೆಗಳು. ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಾನು ನಮ್ಮ ತರಗತಿಗೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ನಾವು ಕಳೆದ ತರಗತಿಯಲ್ಲಿ ಅಸಿ ಮಸಿ ಕೃಷಿ ಅನ್ನೋ ಒಂದು ಗದ್ಯ ಪಾಠದ ಕವಿಪರಿಚಯ, ಅಸಿ ಅಂದ್ರೇನು ಮಸಿ ಅಂದ್ರೇನು, ಈ ಮೂರು ವಿಷಯದ ಬಗ್ಗೆ ನಾವು ನೋಡ್ಕೊಂಡಿದ್ದೀವಿ. ಮತ್ತು ಮಕ್ಕಳೇ, ಇವತ್ತಿನ ದಿವಸ ಕೃಷಿ ಅನ್ನೋ ಒಂದು ಶಬ್ದದ ಮೇಲೆ, ಕೃಷಿಯ ಬಗ್ಗೆ ನಾನು ಇವತ್ತು ವಿವರಣೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಈ ಅಸಿ ಮಸಿ ಕೃಷಿ ಅನ್ನೋ ಒಂದು ಪಾಠವನ್ನ ಬರೆದಿರುವಂತ ಲೇಖಕರು ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಅಂತ. ಇವರು ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕಿನ ಹೆಳಿಯಾಡಿನಲ್ಲಿ ಜನಿಸುತ್ತಾರೆ. ಇವರು ಹಲವಾರು ಕೃತಿಗಳನ್ನು ಬರೆದಿದ್ದಾರೆ, ನಾನು ಕಳೆದ ತರಗತಿಯಲ್ಲಿ ಹೇಳಿದ್ದೇನೆ. ಹಾಗಿದ್ರು ಇವರ ಒಂದು ಉದ್ದೇಶ ಏನಾಗಿದೆ, ಇವತ್ತು ನಮ್ಮ ದೇಶ ಅಭಿವೃದ್ಧಿ ಹೊಂದಬೇಕಾದ್ರೆ ಯಾವ್ಯಾವ ಕ್ಷೇತ್ರಗಳಲ್ಲಿ ಹೆಚ್ಚಿನ ಗಮನ ಕೊಡಬೇಕು ಅನ್ನೋದನ್ನ ಈ ಒಂದು ಅಸಿ ಮಸಿ ಕೃಷಿ ಅನ್ನೋ ಒಂದು ಪಾಠದ ಮೂಲಕ ಅವರು ನಮಗೆ ಸಂದೇಶವನ್ನ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಮೊದಲನೇದಾಗಿ ಈ ಕೃಷಿ, ಇವತ್ತಿನ ದಿವಸದ ಮೊದಲನೇ ಒಂದು ವಿಷಯವನ್ನು ನಾವು ನೋಡ್ಲಿಕ್ಕೆ ಹೋಗ್ತಾರವಾಗ ಕೃಷಿ ಅಂದ್ರೆ ಏನು ನಿಮಗೆ ಗೊತ್ತಿರಬೇಕು ಮಕ್ಕಳೇ. ನಮ್ಮ ದೇಶ 75% ಕೃಷಿಕರ ಮೇಲೆ ನಿರ್ಬಂಧವಾಗಿದೆ. ಇವತ್ತಿನ ದಿವಸ ನಾವು ನೋಡ್ತಾ ಇರ್ಬೋದು, ಒಂದ್ ವೇಳೆ ಭಾರತ ದೇಶದಲ್ಲಿ ಎಷ್ಟೊಂದು ಜನ ವಿಜ್ಞಾನಿಗಳು ಇದ್ದಾರೆ, ಎಷ್ಟೊಂದು ಜನ ಇಂಜಿನಿಯರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಅವರೆಲ್ಲ ತಮ್ಮ ಸೇವೆಯನ್ನ ಮಾಡ್ತಾ ಇದ್ದರು. ತಮ್ಮ ಹೊಟ್ಟೆಗೋಸ್ಕರ ಊಟವನ್ನು ಮಾಡ್ಬೇಕಾದ್ರೆ ಅದು ರೈತರು ಬೆಳೆಯನ್ನ ಬಿತ್ತಿದ್ರಿಂದನೇ ಅವರು ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ಹಾಗಾಗಿ ದೇಶದ ಅಭಿವೃದ್ಧಿಯಲ್ಲಿ ಕೃಷಿ ಅನ್ನೋದು ಬಹಳ ಮುಖ್ಯವಾಗಿದೆ. ಕೃಷಿ ನಾವು ಕೆಲವೊಂದು ನಾಣ್ಣುಡಿಗಳನ್ನ ಕೇಳಿದ್ದೇವೆ, ಒಕ್ಕಲಿಗ ಒಕ್ಕದರೆ ಜಗವೆಲ್ಲ ಬಿಕ್ಕುವುದು ಅಂತೇಳಿ. ಒಂದ್ ವೇಳೆ ನೀವು ಯೋಚನೆ ಮಾಡ್ರಿ ಮಕ್ಕಳೇ, ರೈತರು ಒಂದ್ ವೇಳೆ ರೈತರು ಏನಾದ್ರೂ ನಾವು ಹೊಲದಲ್ಲಿ ಯಾವುದನ್ನ ಬಿತ್ತುವುದಿಲ್ಲ ಅಂತೇಳಿ ಸತ್ಯಾಗ್ರಹ ಮಾಡಿದ್ರೆ ಏನಾಗ್ಲಿಕ್ಕಿಲ್ಲ ಹೇಳಿ. ಒಂದ್ ವೇಳೆ ನಾವು ಇಡೀ ವರ್ಷವೆಲ್ಲ ನಮ್ಮ ಬೆಳೆನ ಬಿತ್ತುವುದಿಲ್ಲ ಅಂತಂದ್ರೆ ಇವತ್ತಿನ ದಿವಸ ಯಾವ್ದಾದ್ರು ಕಾರ್ಖಾನೆಗಳು ನೀವು ನೋಡಿದ್ರೆ ಯಾವ್ದಾದ್ರು ಕಾರ್ಖಾನೆಯಲ್ಲಿ ಹೋಗ್ಬಿಟ್ಟು ಟೊಮಾಟೋವನ್ನ ನೀವು ಬಿತ್ತಿಕೊಡ್ರಿ ಅಂತ ಕೇಳ್ಬೋದಾ? ಯಾವ್ದಾದ್ರು ಫ್ಯಾಕ್ಟ್ರಿಗಳಲ್ಲಿ ನೀವು ಹೋಗಿ ರಾಗಿಯನ್ನ ಅಕ್ಕಿಯನ್ನ ಬಿತ್ತಿಕೊಡ್ರಿ ಅಂತ ಹೇಳ್ಬೋದಾ? ಸಾಧ್ಯನೇ ಇಲ್ಲ. ರೈತರು ಒಂದ್ ವೇಳೆ ಸತ್ಯಾಗ್ರಹ ಮಾಡಿದ್ರೆ, ನಾವು ಇನ್ನು ಮುಂದೆ ಬೆಳೆಯನ್ನು ಬೆಳೆಯೋದಿಲ್ಲ ಬಿತ್ತುವುದಿಲ್ಲ ಅಂತ ಸತ್ಯಾಗ್ರಹ ಮಾಡಿದ್ರೆ ಮನುಷ್ಯ ಇಡೀ ಪ್ರಪಂಚ ಎಲ್ಲ ಬಿಕ್ಕುವುದು ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ನಾಶವಾಗೋದು, ಆಹಾರವಿಲ್ಲದೆ ಸಾಯ್ತಾನೆ ಅನ್ನೋ ಒಂದು ಸಾಯುವ ಸ್ಥಿತಿಗೆ ಬರ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಣ ನಮ್ಮ ಹತ್ರ ಇದೆ, ಹಣದಿಂದ ನಾವು ಅಡಿಗೆ ಮಾಡ್ಕೊಂಡು ತಿನ್ಲಿಕ್ಕೆ ಸಾಧ್ಯವಿಲ್ಲ. ರೈತನು ಭೂಮಿಯನ್ನ ಅಗೆದು ಅಲ್ಲಿ ಬಿತ್ತಿ ಆತನ ಬೆವರು ಭೂಮಿಗೆ ಸುರಿದಾಗ್ಲೇ ನಾವು ಬೆಳೆಯನ್ನ ಬೆಳೆಯಲಿಕ್ಕೆ ಸಾಧ್ಯವಾಗುತ್ತೆ ಮತ್ತು ಆಹಾರವನ್ನ ತಿನ್ಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ನೋಡಿ ಮಕ್ಕಳೇ, ಇಲ್ಲಿ ಇನ್ನೊಂದು ವಿಷಯನ್ನ ಹೇಳ್ತಾ ಇದ್ದಾರೆ, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಲೇಸು ಅಂತೇಳಿ. ನಾವೆಲ್ಲ ಬಹಳಷ್ಟು ಜ್ಞಾನ ಪಡೆದಿರ್ಬೋದು, ಇಷ್ಟೆಲ್ಲದಕ್ಕಿಂತ ಒಬ್ಬ ಡಾಕ್ಟರ್ ಆಗಿರ್ಬೋದು, ಒಬ್ಬ ವಿಜ್ಞಾನಿ ಆಗಿರ್ಬೋದು, ಒಬ್ಬ ಇಂಜಿನಿಯರ್ ಆಗಿರ್ಬೋದು, ದೊಡ್ಡ ದೊಡ್ಡ ಸಾಧನೆಗಳು ಮಾಡಿರ್ಬೋದು. ಆದ್ರೆ ರೈತನ ವಿದ್ಯೆ ಏನಿದೆ, ಆ ಮೇಟಿ ವಿದ್ಯೆ, ವ್ಯವಸಾಯದ ವಿದ್ಯೆ ಏನಿದೆ ನೋಡ್ರಿ, ಆ ವಿದ್ಯೆಯ ಮುಂದೆ ಈ ಕೋಟಿ ವಿದ್ಯೆ ಎಲ್ಲವೂ ಯಾವುದೇ ಒಂದು ರೀತಿಯ ಇದು ಇಲ್ಲ ಅಂತೇಳಿ ಇಲ್ಲಿ ನಮ್ಮ ಪಂಡಿತ ಆರಾಧ್ಯ ಶಿವಾಚಾರ್ಯರು ಹೇಳ್ತಾ ಇದ್ದಾರೆ. ಹಾಗಿದ್ರೆ ನೋಡಿ ಮಕ್ಕಳೇ, ಇಲ್ಲಿ ಮುಖ್ಯವಾಗಿ ನಮ್ಮ ದೇಶದ ಅಭಿವೃದ್ಧಿ ಮಾಡಬೇಕಾದಾಗ ನಮಗೆ ಬೇಕಾಗಿರುವಂತದ್ದು ಏನಿದೆ ಅನ್ನೋದನ್ನ ನಾವು ಗಮನಿಸ್ಬೇಕು. ಏನು ಮುಖ್ಯವಾಗಿ ನಮಗೆ ಬೇಕಾಗಿರುವಂತದ್ದು, ದೇಶದ ಅಭಿವೃದ್ಧಿ ಮಾಡಬೇಕಾದಂತ ಸಮಯದಲ್ಲಿ ವಿಶೇಷವಾಗಿ ರಕ್ಷಣಾ ಪಡೆ ಬಲಿಷ್ಠವಾಗಿರ್ಬೇಕು, ಸಾಹಿತ್ಯ ಮತ್ತು ಶಿಕ್ಷಣ ಅದು ಬಲಿಷ್ಠವಾಗಿರ್ಬೇಕು, ಅದು ಪ್ರಮುಖವಾಗಿರ್ಬೇಕು. ಇನ್ನು ಮೂರನೇದಾಗಿ ಕೃಷಿ, ರೈತರು ಕ್ಷೇಮವಾಗಿರ್ಬೇಕು. ಇವತ್ತಿನ ದಿವಸ ರೈತರು ಬಹಳ ಕಷ್ಟ ಪಡ್ತಾ ಇದ್ದಾರೆ, ಸರಿಯಾಗಿ ಆ ಮಳೆ ಬರ್ತಾ ಇಲ್ಲ, ಸಕಾಲಕ್ಕೆ ಅವರಿಗೆ ಬೀಜಗಳನ್ನ ಒದಗಿಸ್ತಾ ಇಲ್ಲ. ಹೀಗಾಗಿ ನಾವು ನೋಡ್ತಾ ಇರ್ಬೇಕಾದಾಗ ರೈತರು ಬಹಳಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಈ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನಂತಂದ್ರೆ, ಅವರಿಗೆ ಬೇಕಾಗಿರ್ತಕ್ಕಂಥ ಬೆಂಬಲ ನಮ್ಮ ಸರ್ಕಾರ ಕೊಡ್ತಾ ಇಲ್ಲ ಮತ್ತು ಪ್ರಕೃತಿ ಸಹಿತ ರೈತರಿಗೆ ಸಹಾಯ ಮಾಡ್ತಾ ಇಲ್ಲ. ಒಂದು ವೇಳೆ ರೈತರನ್ನ ನಾವು ಉರಿ
ಅವರಿಗೆ ಪ್ರೋತ್ಸಾಹಿಸಿದರೆ ನೋಡಿ ರೈತರೇ ನಮ್ಮ ನಾಡಿನ ಬೆನ್ನೆಲುಬು ಆಗಿದ್ದಾರೆ ಬ್ಯಾಕ್ ಬೋನ್ ಆಗಿದ್ದಾರೆ ರೈತರು ಒಂದು ವೇಳೆ ಇಲ್ಲ ಅಂದ್ರೆ ಈಗ ಒಬ್ಬ ಮನುಷ್ಯನಲ್ಲಿ ಬ್ಯಾಕ್ ಬೋನ್ ಎಷ್ಟು ಮುಖ್ಯವಾಗಿದೆಯೋ ಹಾಗೆ ನಮ್ಮ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ರೈತರು ಬಹಳ ಮುಖ್ಯವಾಗಿದೆ ಕೃಷಿ ಬಹಳ ಮುಖ್ಯವಾಗಿದೆ ಹಾಗಾಗಿ ಮಕ್ಕಳೇ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಅಸಿ ಮಸಿ ಕೃಷಿ ಅನ್ನೋ ಒಂದು ಪಾಠದ ಮೂಲಕ ಈ ಗದ್ಯದ ಮೂಲಕ ನಮಗೆ ಯಾವ ಸಂದೇಶವನ್ನ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅಂತಂದ್ರೆ ನಮ್ಮ ದೇಶ ಅಭಿವೃದ್ಧಿ ಹೊಂದಬೇಕಾದ್ರೆ ಮೊದಲನೇದಾಗಿ ನಮ್ಮ ರಕ್ಷಣಾ ಪಡೆ ಎರಡನೇದಾಗಿ ನಮ್ಮ ಶಿಕ್ಷಣದ ವ್ಯವಸ್ಥೆ ಇನ್ನು ಮೂರನೇದಾಗಿ ನಮ್ಮ ರೈತ ವರ್ಗದವರು ಮತ್ತು ಕೃಷಿ ಇವು ಮೂರನ್ನ ನಾವು ಒಂದು ವೇಳೆ ಪ್ರೋತ್ಸಾಹ ಕೊಟ್ರೆ ನಮ್ಮ ದೇಶ ಅಭಿವೃದ್ಧಿ ಹೊಂದಿದ ಸಾಲಿನಲ್ಲಿ ನಿಲ್ಲುವುದಕ್ಕೆ ಎರಡು ಮಾತಿರೋದಿಲ್ಲ ಈ ಪಾಠ ನಿಮಗೆ ಅರ್ಥ ಆಗಿದೆ ಎಂದು ಭಾವಿಸ್ತೇನೆ ವಂದನೆಗಳು